ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಆಲೂ ಉಪಯೋಗಿಸಿ ಟೀ ಟೈಮ್ಗೆ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ನಾನು 3 ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನೀಗ ನಾನು ತುರಿಯಮಣೆಯಲ್ಲಿ ತುರ್ಕೊಡ್ತೀನಿ. ತುರಿಯಮಣೆಯಲ್ಲಿ ತುರಿಬೋದು, ಇಲ್ಲ ಕೈಯಲ್ಲೂ ಪೇಸ್ಟ್ ಮಾಡ್ಕೋಬೋದು. ಈಗ ತುರಿದಿರೋ ಆಲೂಗಡ್ಡೆ ಪೇಸ್ಟ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಕಾಳು ಮೆಣಸಿನ ಪುಡಿ 1/2 ಟೀಸ್ಪೂನು, अर्ध टी स्पून चिल्ली फ्लेक्स, चिल्ली फ्लेक्स खारद पुड़ी 1/2 टी स्पून बड़स्कोदु. टेबल स्पून कॉर्न फ्लोर तोंडिदीनि, अक्की हिट्टु तोंडिदीनि. ईग ओंदे सारी 1/2 कप नष्टु अक्की हिट्टु हाकोदु बेड, नानु ईग इदरल्लि 1/2 भाग हाकोड्तीनि. ಕಲಸಿದ ಮೇಲೆ ನೋಡಿಬಿಟ್ಟು ತುಂಬಾ ತೆಳುಗಾಯಿತು ಅಂದ್ರೆ ಮತ್ತೆ ಸಕ್ಕರೆ ಅಕ್ಕಿ ಇಟ್ಟು ಸೇರಿಸ್ಕೊಳ್ಳೋಣ. ಈಗ ಕೊತ್ತಂಬರಿ ಸೊಪ್ಪು ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸಂಜೆ ಟೀ ಟೈಮ್ಗೆ ಇದು ಬೇಗನೂ ಆಗುತ್ತೆ. ನೀವು ಬೆಳಗ್ಗೆ ಅಡಿಗೆ ಮಾಡುವಾಗ ನೀವು ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡ್ಬಿಟ್ರೆ ಇದು ತಕ್ಷಣ ಮಾಡ್ಕೋಬಹುದು. ನೀವು ಈ ತರ ರೆಡಿ ಮಾಡ್ಕೊಂಡು ನೀವು ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಒಂದು 8 ದಿನದವರೆಗೂ ಏರ್ ಟೈಟ್ ಕಂಟೇನರ್ ಅಲ್ಲಿ ಹಾಕಿ ಇಡಬೇಕು. 8 ದಿನದವರೆಗೂ ಉಪಯೋಗಕ್ಕೆ ಬರುತ್ತೆ. ನೀವು ತಕ್ಷಣ ರೆಡಿ ಇರುತ್ತೆ ಎಲ್ಲ ಮಾಡಿದ್ದು, ತಕ್ಷಣ ಕರೆದುಬಿಟ್ಟು ಮಕ್ಕಳಿಗೆ ಕೊಡಬಹುದು. ಈಗ ಸ್ವಲ್ಪ ತೆಳು ಅನಿಸ್ತಾ ಇದೆ, ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋಣ. ಇಷ್ಟ ಸಾಕಾಗುತ್ತೆ. ಪೂರ್ತಿಯನ್ನ 1/2 ಕಪ್ ನಷ್ಟು ಏನು ಅಕ್ಕಿ ಹಿಟ್ಟು ಸೇರಿಸಲಿಲ್ಲ. ಚೆನ್ನಾಗಿ ಕಲಸ್ಕೊಂಡಿದ್ದೀವಿ ನೋಡಿ, ಈ ಹದಕ್ಕೆ ಇರಬೇಕು. ಈ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ. ಈ ತರ ಕೊಡೋಣ. ನೀವು ಇನ್ನೂ ಬೇಕಾದ್ರೆ ದಪ್ಪ ಬೇಡ ಅಂದ್ರೆ ಇನ್ನೂ ಈ ತರ ಉದ್ದಕ್ಕೂ ಮಾಡ್ಕೋಬಹುದು. ಈ ಸೈಜ್ ಈ ತರ ನಾನು ಆಲೂ ಬೈಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೀಗ ಕರಿಯೋಕೆ ರೆಡಿ ಆಗಿದೆ. ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಈಗ ಲೋ ಫ್ಲೇಮಿಗೆ ಇಟ್ಕೊಳ್ಳೋಣ. ಒಂದೊಂದೇ ನಿಧಾನಕ್ಕೆ ಹಾಕೋಣ. ಒಂದು ಸೈಡ್ ಕರಿವರೆಗೂ ಬಿಸ್ಕಟ್ಸೋ ಬೇಡ, ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ. ಎಲ್ಲ ಕಡೆಗೂ ಕೆಂಪು ಕಾಗುವಂತೆ ಈ ತರ ತಿರುಗಿಸಿ ತಿರುಗಿಸಿ ಕರಿಬೇಕು. ಈಗ ಕರೆದಿದೆ ನೋಡಿ, ಎಲ್ಲ ಕೆಂಪು ಕಲರ್ ಆಗಿದವೆ. ತೆಕ್ಕೊಳ್ಳೋಣ. ಮೇಲೆಲ್ಲ ಗರಿ ಗರಿ ಆಗಿರುತ್ತೆ, ಒಳಗಡೆಗೆಲ್ಲ ಸಾಫ್ಟ್ ಆಗಿರುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.